दिनये शक्ति दाय इंबुल कुर्बिना गुर्गे पादुनये नंबिगेड़ परमेश्वरने नंबिगेड़ परमे ಇದು ಇಚ್ಚಿಲಂಪಾಡಿ ಮನೆತನದವರ ಮನೆ. ಅವರು ಈ ಕುಂಬಳೆ ಸೀಮೆಗೆ ಗುರಿಕಾರರು. ಕುಂಬಳೆ ಸೀಮೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆಯದಿದ್ದರೆ ಅದರ ನಿಯಂತ್ರಣ ಅಧಿಕಾರ, ನಿರ್ದೇಶನದ ಅಧಿಕಾರ ಇರುವಂಥದ್ದು ಇಚ್ಚಿಲಂಪಾಡಿ ಮನೆತನದವರಿಗೆ. ನಾವು ಆ ಮನೆತನದವರಲ್ಲ. ನಾವು ಇತ್ತೀಚೆಗೆ ಟ್ರಿಬ್ಯುನಲ್ ಆ್ಯಕ್ಟ್ ಬರುವ 3 ವರ್ಷ ಮೊದಲು ನನ್ನ ಅಪ್ಪನನ್ನು ಇಲ್ಲಿ ಅವರ ಜನ ಆಗಿ ಕೂತುಗೊಳಿಸಿದ್ದು. ಟ್ರಿಬ್ಯುನಲ್ ಆ್ಯಕ್ಟ್ ಬರುವ ಹೊತ್ತಿನಲ್ಲಿ ನನ್ನ ಅಪ್ಪ ಹೋಗಿ ನಾನು ಇನ್ನೇನು ಮಾಡಬೇಕು ಅಂತ ಕೇಳುವಾಗ, ನನ್ನ ಜಾಗ ಎಲ್ಲ ಹೋಗುವುದಿದ್ದರೆ ನಿನಗೂ ಸಿಗಲಿ, ನೀನು ಟ್ರಿಬ್ಯುನಲ್ಗೆ ಅರ್ಜಿ ಕೊಡು, ನೋಡುವ, ನಮ್ಮಲ್ಲಿ ಯಾವುದೇ ದಾಖಲೆಗಳಿಲ್ಲ ಇಲ್ಲಿ ಗೇಣಿದಾರರಾಗಿರುವಂಥದ್ದು, ಹಾಗೆ ಕೊಡಲಿಕ್ಕೆ ಹೇಳಿ ಅವರೇ ಹೇಳಿದ ಮೇಲೆ ಇದು ನಮ್ಮದು ಅಂತ ಆದದ್ದು. ಇಚ್ಚಿಲಂಪಾಡಿ ಮನೆತನದಲ್ಲಿ ಕೊನೆಯ ಕೊಂಡಿ ದೇಂಗಿ ಹೆಂಗಸು ಅಂತ ಇದ್ದರು. ಬಾಕಿದ್ದವರೆಲ್ಲ ಸ್ವಲ್ಪ ಸಂಪತ್ತಿಗೆ ಮತ್ತು ವಿದ್ಯಾಭ್ಯಾಸಕ್ಕೆ ಅದು ಇದು ಅಂತೇಳಿ ಈ ಹಳೆಯ ಸಂಪ್ರದಾಯವನ್ನು ಉಳಿಸಿಕೊಳ್ಳಿಗೆ ಅವರು ತಯಾರಾಗಲಿಲ್ಲ. ಅವರೆಲ್ಲ ಅವರವರ ಮಟ್ಟಿಗೆ ಹೋದರು. ಇವರ ಪಾಲಿಗೆ ಇದು ಬಂದ ಕಾರಣ ಇವರು ಇಲ್ಲಿದ್ದರು. ಒಬ್ಬಾಕೆ ಹೆಂಗಸು ಮಾತ್ರ ಇರುವುದರಿಂದ ಇದನ್ನು ನಿಭಾಯಿಸಿಕೊಂಡು ಹೋಗುವುದಕ್ಕೆ ಕಷ್ಟ ಆಗುತ್ತೆ ಎಂದು ಹೇಳಿಕೊಂಡು ಇದರ ನಿಭಾವಣೆಗೆ ಬೇಕಾಗಿ ನನ್ನ ಅಪ್ಪಯ್ಯನನ್ನು ಕರ್ಕೊಂಡು ಬಂದದ್ದು. ಹಾಗಾಗಿ ನಾವು ಇಲ್ಲಿನವರು ಅಂತಾದ್ದು. ಇಲ್ಲಾದರೆ ನಾವು ಇಲ್ಲಿನವರಲ್ಲ. ನನ್ನ ಅಪ್ಪಯ್ಯ ಪೂವನಡ್ಕದವರು. ಅಲ್ಲಿ ನಮಗೆ ಸ್ಥಳ ಎಲ್ಲ ಇದೆ ತರವಾಡಿನ. ಈ ಔಷಧದ ಹಿನ್ನೆಲೆ ಅಂತ ಹೇಳಿದರೆ ನಮಗೆ ತಿಳಿದಿರುವಷ್ಟು ನನ್ನ ಅಜ್ಜನಿಂದ ಬಂದದ್ದು. ಅಜ್ಜನಿಗೆ ಅದು ಈಗಿನವರು ಅದನ್ನು ನಂಬಲಿಕ್ಕಿಲ್ಲ. ಹೊರಗಿನಿಂದ ಅಲೆಮಾರಿಯ ಹಾಗೆ ಬಂದಂಥ ಒಬ್ಬರು ಬ್ರಾಹ್ಮಣರು, ಈಗ ಅದನ್ನು ಹಾಗೆ ಹೇಳಬಾರ್ದು, ಆ ಕಾಲದಲ್ಲಿ ಹಾಗೆ ಇತ್ತು. ಬಂದವರು ನನ್ನ ಅಜ್ಜನನ್ನು ಕರೆದು ನೀನು ಔಷಧೋಪಚಾರದ ಕ್ರಿಯೆಗಳನ್ನು ಮಾಡಬೇಕು ಅಂತ ಹೇಳುವಾಗ, ನನ್ನಿಂದ ಆದೀತ, ನಿನ್ನಿಂದ ಆದೀತು, ನಿನಗೆ ಒಂದು ಗ್ರಂಥವನ್ನು ನಾನು ಕೊಡ್ತೇನೆ, ನಾನು ಹೇಳಿಕೊಡ್ತೇನೆ, ನೀನು ಏನನ್ನು ಮುಟ್ಟಿ ಕೊಡ್ತೀಯೋ ಅದುವೇ ಔಷಧ ಅಂತೇಳಿ ನಂಬಿಕೊಂಡು ಮಾಡಿಕೊಂಡು ಬಾ ಅಂತೇಳಿ ಈ ಗ್ರಂಥವನ್ನು ಕೊಟ್ಟರು. ಗ್ರಂಥವನ್ನು ಬದಿಯಲ್ಲಿರಿಸಿ ನನ್ನ ಅಜ್ಜ ತಿರುಗಿ ನೋಡುವಾಗ ಈ ಗ್ರಂಥ ಕೊಟ್ಟ ಜನ ಅಲ್ಲಿ ಇಲ್ಲ. ಅದು ಎಂಥದ ಒಂದು ಮಾಯೆ ಅಂತ ಆಗಿನ ಕಾಲದಲ್ಲಿ ನಂಬಿದರು. ಈಗಿನವರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಅದು ಅಜ್ಜನಿಂದ ನನ್ನ ಅಪ್ಪಯ್ಯನಿಗೆ ಬಂತು. ನನ್ನ ಅಪ್ಪಯ್ಯ ತೀರಿ ಹೋಗುವ ಒಂದು 6 ತಿಂಗಳ ಮೊದಲು ನನ್ನನ್ನು ಕರೆದು ಇನ್ನು ಮುಂದಕ್ಕೆ ನೀನು ಇದನ್ನು ನಡೆಸಿಕೊಂಡು ಬಾ ಅಂತೇಳಿ ಹೇಳಿದರು. ದೊಡ್ಡ ಅಸಲಿರುವಂಥ ವೈದ್ಯ ಕ್ರಿಯೆ ಅಲ್ಲ, ಸ್ವಲ್ಪ ಕೆಲಸ ಮಾಡಬೇಕಾದಂತಹ ಕ್ರಿಯೆ ಅದು. ಒಮ್ಮೊಮ್ಮೆ ಮದ್ದನ್ನು ಹುಡುಕುವುದಕ್ಕೆ ಕಷ್ಟ ಆಗ್ತದೆ, ಸಿಕ್ಕುವುದಿಲ್ಲ, ಆಗ ಸ್ವಲ್ಪ ನಾವು ಕೆಲಸ ಮಾಡಬೇಕಾಗ್ತದೆ. ಹೊರತು ಅದಕ್ಕೆ ಬೇರೆ ಯಾವುದೇ ಅಸಲಿಲ್ಲ. ಅಸಲು ಇಲ್ಲದೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕಾದಂತಹ ರೋಗವನ್ನು ಗುಣಪಡಿಸುವಂಥ ಒಂದು ದಿವ್ಯ ಔಷಧಿ ಅದು. ಅದನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿಂದ ಹಾಸ್ಪಿಟಲಿಂದ ಕೂಡ ಡಿಸ್ಚಾರ್ಜ್ ಮಾಡಿ ನಮ್ಮಲ್ಲಿಗೆ ಕಲಿಸಿದಂಥ ಅದೆಷ್ಟೋ ಅನುಭವಗಳು ನಮ್ಮಲ್ಲಿದೆ. ಚರಿತ್ರೆಯನ್ನು ತಿಳಿದುಕೊಳ್ಳುವ ಆಸಕ್ತರಿಗೆ ಇಲ್ಲಿ ಧಾರಾಳ ಇದೆ. ಅದನ್ನು ಪೂರ್ತಿ ಹೇಳಿಕೊಡುವುದಕ್ಕೆ ನಾವು ಸಕ್ತರಲ್ಲ. ಇಲ್ಲಿ ಇದು ಈ ಕ್ಷೇತ್ರವನ್ನು ನಾವು ಈಗ ಕುಳಿತುಕೊಂಡು ಮಾತನಾಡುವಂಥ ಈ ಕ್ಷೇತ್ರವನ್ನು ಧೂಮಾವತಿಯ ಒಂದು ಸಾನ್ನಿಧ್ಯ ಅಂತ ಈ ಗ್ರಾಮದವರು ನಂಬಿಕೊಂಡು ಬರ್ತಾರೆ.
ಹಿಂದಿನ ಕಾಲದಲ್ಲಿ ಆಚೆಬದಿಯಲ್ಲಿ ಒಂದು ಎತ್ತರದ ಗುಡ್ಡ ಕಾಣುತ್ತೆ ಅದು ಮನೆಯ ಪಂಚಾಂಗ ಆಗಿತ್ತು ಅದರ ಎದುರಿಗೆ ಪಡಿಪಿರ ಅಂತ ಇತ್ತು ಈ ದನಿ ಒಕ್ಕಲು ಸಂಪ್ರದಾಯ ಇರುವಂತ ಸಂದರ್ಭದಲ್ಲಿ ನ್ಯಾಯ ಅನ್ಯಾಯ ತೀರ್ಮಾನ ಮಾಡಲಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗಲಿಕ್ಕಿಲ್ಲ ನ್ಯಾಯಾಲಯಕ್ಕೆ ಹೋಗಲಿಕ್ಕಿಲ್ಲ ಎಲ್ಲವೂ ತೀರ್ಮಾನ ಇಲ್ಲಿ ಈ ನನ್ನ ಸಣ್ಣ ಪ್ರಾಯದಲ್ಲಿ ಕೂಡ ಪರಸ್ಪರ ಕಚ್ಚಾಟ ನಡೆದರೆ ಆ ಹೊಡೆದಾಡಿಕೊಂಡವರು ಈ ಆತ್ಮಾತ ಪಣಪಣ ಬಲ ಪಡಿಪಿರದ ಬಾಕಿಲ್ಟು ಬತ್ತದು ಪಣಲಾ ಆಗಾದರೆ ಅವರ ವಿಶ್ವಾಸ ಈ ಪಡಿಪಿರೆಯ ಬಗ್ಗೆ ಎಷ್ಟು ಇತ್ತು ಅಂತ ಹೇಳುವುದನ್ನು ನಮಗೆ ಅದರಿಂದ ತಿಳ್ಕೊಳ್ಳಿಕ್ಕೆ ಆಗ್ತದೆ ಇದು ಅಂತ ಹೇಳಿದ್ರೆ ಈಗ ನಮ್ಮ ಸ್ವಾಧೀನದಲ್ಲಿದ್ದರು ನಮ್ಮ ಒಡೆತನದಲ್ಲಿದ್ದರು ಇಡೀ ಗ್ರಾಮದವರಿಗೆ ಇದನ್ನು ಬಂದು ಕೂತುಕೊಂಡು ಮಾತಾಡಿಕೊಂಡು ಹೋಗಬಹುದು ನಮ್ಮ ಒಡೆತನದಲ್ಲಿದೆ ಅಂತ ಮಾತ್ರ ಅಲ್ಲದೆ ನಮಗೆ ಮಾತ್ರ ಅಂತ ಅಲ್ಲ ಎಲ್ಲರಿಗೂ ಎಲ್ಲದಕ್ಕೂ ಮೂಲ ಮಾನವನಿಗಿರುವಂತಹ ಭಯ ಭಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ ಅದು ಇಲ್ಲದಿದ್ದರೆ ಯಾವುದೇ ನಂಬಿಕೆ ಉಳಿಯುವುದಿಲ್ಲ ನನಗೆ ಒಂದು ವಿಚಾರದಲ್ಲಿ ಹೆದರಿಕೆ ಬಂದಾಗ ನನಗೆ ಕಷ್ಟ ಬರ್ತದೆ ಅಂತ ಹೇಳುವಾಗ ಯಾವುದೇ ನಿರೀಶ್ವರವಾದಿ ಆದರೂ ಕೂಡ ಅವ ಕೂಡಲೇ ಕೈ ಮುಗಿಯುವುದು ದೈವದೇವರುಗಳಿಗೆ ಆಗ ಅವನ ಕಷ್ಟದಲ್ಲಿ ಏನಾದರೂ ಸಂಕ್ಷಿಪ್ತವಾಗಿ ಅದು ಪರಿಹಾರ ಆಗಿಬಿಟ್ರೆ ಮತ್ತೆ ಅವಾದರಲ್ಲಿ ಪೂರ್ತಿಯಾಗಿ ಅದನ್ನು ನಂಬುವಂತಹ ಪರಿಸ್ಥಿತಿ ಇದೆ ತುಳುನಾಡಿನಲ್ಲಿ ಇದು ಹೇಗೆ ಬಂದಿದೆ ಪರಂಪರಾಗತವಾಗಿ ನಡೆದುಕೊಂಡು ಬಂದಂತಹ ಕ್ರಮಗಳು ಈ ಪರಂಪರೆಯಿಂದ ಬಂದಂತಹ ಕ್ರಮಗಳನ್ನು ಕೈಬಿಟ್ಟರೆ ನನಗದರಿಂದ ಅಪಾಯ ಇದೆ ಎನ್ನುವುದು ಅದು ತಿಳಿಸ್ತದೆ ಹಾಗಾಗಿ ಯಾರು ಇದನ್ನು ನಡೆಸಿಕೊಂಡು ಬರ್ತಾರೋ ಅವರದನ್ನು ಕೈಬಿಡುವುದಕ್ಕೆ ತಯಾರಿಲ್ಲ ಒಂದೊಮ್ಮೆಗೆ ಅವರು ಕೈಬಿಟ್ಟರೆ ಅವರ ಕಾಲದಲ್ಲಿ ಅದರ ದೋಷ ಫಲಗಳು ಅವರಿಗೆ ಕಂಡು ಬರ್ತದೆ ಹಾಗಾಗಿ ಅವರು ಬಿಟ್ಟುಕೊಡುವುದಕ್ಕೆ ತಯಾರಿಲ್ಲ ಧಾರ್ಮಿಕ ನಂಬಿಕೆಗಳು ವಿಶ್ವಾಸ ಅಂತ ಹೇಳುವುದು ವಿಜ್ಞಾನ ಎಷ್ಟೇ ಬೆಳೆದರೂ ಕೂಡ ಅದು ನಂಬಿಕೆ ಅನ್ನುವಂಥದ್ದು ಉಳಿದುಕೊಳ್ತದೆ ಯಾಕೆಂತೇಳಿದರೆ ಅದಕ್ಕೆ ಭದ್ರವಾದ ಬುನಾದಿ ಇದೆ ಅದು ಉಳಿಸಿಕೊಂಡು ಬರಬೇಕಾದ್ದು ಯಾಕೆಂತೇಳಿದರೆ ಇದರಲ್ಲಿ ಬೇರೊಂದು ಸಾಮಾಜಿಕವಾಗಿ ಚಿಂತನೆ ಮಾಡಿದರೆ ನಮಗೆ ಬೇರೆ ಒಂದು ಒಳ್ಳೆಯ ಮಾನವೀಯ ಪಾಠ ಇದರಿಂದ ದೊರೆಯುತ್ತದೆ ಈಗ ದೈವದೇವರ ನಂಬಿಕೆ ಅಂತ ಹೇಳುವಾಗ ಕೇವಲ ನಂಬಿಕೆಯಲ್ಲಿ ಅದು ಉಳಿದುಕೊಳ್ಳುವುದಿಲ್ಲ ದೈವದೇವರುಗಳ ಉತ್ಸವವನ್ನು ನಾವು ನಡೆಸುವಾಗ ಅದರ ಒಳಗೇನಿದೆ ಅಂತ ಹೇಳೋದು ನೋಡಬೇಕು ದೈವದೇವರ ಉತ್ಸವವನ್ನು ದೈವದ ಉತ್ಸವ ನಡೆಸಬೇಕಾದ್ರೆ ದೈವದ ಪಾತ್ರಧಾರಿ ಬೇಕು ಅದಕ್ಕೆ ಪೂಜಾರಿ ಕೆಲಸ ಮಾಡುವವರು ಬೇಕು ಪರಿಕರ್ಮಿಗಳು ಬೇಕು ಓಲಗದವರು ಬೇಕು ಬ್ಯಾಂಡಿನವರು ಬೇಕು ಬಾಕಿ ಎಲ್ಲರೂ ಬೇಕು ಇಷ್ಟೆಲ್ಲ ಮಂದಿಯ ಮನೆಯಲ್ಲಿ ಒಲೆ ಉರಿಯಬೇಕಾದ್ರೆ ಇದು ನಡೀಬೇಕು ಇಲ್ಲಿಂದ ಅವನಿಗೆ ಅದಕ್ಕೆ ಬೇಕಾದಂಥ ಸಣ್ಣ ಪುಟ್ಟ ಒಂದು ಮೌಲ್ಯ ಅವನಿಗೆ ದೊರೆಯುತ್ತದೆ ಅದನ್ನು ಕೊಂಡೋಗಿ ಅವನ ಒಲೆ ಉರಿಯುತ್ತದೆ ಎತ್ತರವಾದಂತಹ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ 32 ಮಂದಿ ಇರುವಂತಹ ಒಂದು ಕುಟುಂಬವನ್ನು ತನ್ನ ಸ್ವಂತ ಹಿಡಿತದಲ್ಲಿಟ್ಟುಕೊಂಡು ಯಾವುದೇ ಅಪಸ್ವರ ಅಲ್ಲಿ ಹೇಳದ ಹಾಗೆ ನೋಡಿಕೊಂಡವರು ಆ ಸಾಮರ್ಥ್ಯ ಅವರಿಗೆ ಕಮಾಂಡಿಂಗ್ ಪವರ್ ಅಂತ ಹೇಳೋದು ಅಷ್ಟು ಮಹತ್ವದವರು ಈಗ ಎಲ್ಲ ಕುಟುಂಬದವರಿಗೆ ಪಾಲು ಮಾಡಿಕೊಟ್ಟು ಎಲ್ಲ ಬೇರೆ ಆದ ಮೇಲೆ ನಾವು 23 ಮಂದಿ ಒಂದೇ ಮನೆಯಲ್ಲಿದ್ದೆವು ಅಲ್ಲಿವರೆಗೆ ಅಪಸ್ವರ ಬರಲಿಲ್ಲ ಅವರು ಇರುವಾಗಲೇ ನಮ್ಮ ಹತ್ರ ಹೇಳಿದರು ಅವರೆಲ್ಲ ಕೆಲಸ ಮಾಡಲಿಕ್ಕಿಲ್ಲ ಮಗನೇ ನನ್ನಿಂದ ಆಗುವುದಿಲ್ಲ ನೀನು ಎಲ್ಲವನ್ನು ತುಂಡು ತುಂಡು ಮಾಡಿ ಕೊಡು ಅಂತ ಹೇಳಿದರು ಎಲ್ಲರಿಗೂ ಪಾಲು ಮಾಡಿ ಈಗ ನಮ್ಮೊಳಗೆ ಆಸ್ತಿ ಪಾಲು ಆಗಿದೆ ಯಾಕೆಂದರೆ ಅದು ಅವರ ಕಮಾಂಡಿಂಗ್ ಪವರ್ನಿಂದ ಮುಂದೆ ಏನಾಗಬಹುದು ಅಂತ ಹೇಳುವುದನ್ನು ಈಗ ನಿರೀಕ್ಷಿಸಲಿಕ್ಕೆ ಅವರಿಗೆ ಒಂದು ಪ್ರತ್ಯೇಕವಾದ ಅದೇನು ಇಂಗ್ಲೀಷಿನಲ್ಲಿ 6th sense ಅಂತ ಹೇಳ್ತಾರೆ ಅದು ಅವರಿಗೆ ಇರ್ತದೆ
ಅವರ ಬಾಲ್ಯದಿಂದಲೇ ಅವರು ಜನಾನುರಾಗಿಯೇ ಇದ್ದವರು ಯಾವುದೇ ರೀತಿಯ ವ್ಯತ್ಯಾಸವನ್ನು ಕಂಡವರಲ್ಲ ಒಬ್ಬ ಹರಿಜನ ತೀರಿ ಹೋದರೂ ಕೂಡ ಅಲ್ಲಿ ಅವನ ಅಂತ್ಯಕ್ರಿಯೆಗೆ ಅದು ಸ್ವಂತ ಮನೆಯವನ ಹಾಗೆ ಹೋಗಿ ಅಲ್ಲಿ ಕೆಲಸ ಮಾಡು ಅವರು ಬ್ರಾಹ್ಮಣರು ತೀರಿ ಹೋದರೂ ಅಲ್ಲಿಗೆ ಬೇಕಾದ ಕೆಲಸಗಳಿಗೆ ಅವರಿಗೆ ಈ ಜಾತಿ ಭೇದ ಅನ್ನುವಂತದಿಲ್ಲ ಈ ಔಷಧೀಯ ವ್ಯವಹಾರದಲ್ಲಿ ಯಾರಿಗೆ ಬೇಕಾದರೂ ಉಚಿತವಾಗಿ ಔಷಧಿಯನ್ನು ಕೊಡುವಂತದ್ದು ಈಗ ನನಗೆ ಅದನ್ನು ಕೈ ಬದಲಾಯಿಸಿದಾಗಲೂ ನನ್ನತ್ರ ಹೇಳಿದು ಪೈಸೆದ ಆಸೆಡ ಮನ್ಪಡ ತೀರ್ಣ ತೀರ್ಣಾತ ದಿನ ಮನ್ಪು ಅಂತ ಹೇಳಿ ನನಗೆ ಆಶೀರ್ವಾದ ಕೊಟ್ಟವರು ಅವರು ಮತ್ತೆ ಈ ನ್ಯಾಯಾನ್ಯಾಯ ತೀರ್ಮಾನಗಳನ್ನು ಇಲ್ಲಿ ಇಚಲಂಬಾಡಿ ಮನೆತನದವರು ಈ ಸ್ಥಳವನ್ನು ಬಿಟ್ಟು ಹೋದ ಮೇಲೆ ಈ ಊರಿನಲ್ಲಿ ಎಲ್ಲ ನ್ಯಾಯಾನ್ಯಾಯ ತೀರ್ಮಾನಗಳನ್ನು ಮಾಡುವಂತವರು ಅವರು ಒಂದು ಪಕ್ಷಕ್ಕೆ ವಾಲಿಕೊಂಡು ಒಬ್ಬ ಹೇಳಿದ ಅಂತ ಹೇಳಿ ತೀರ್ಮಾನ ಹೇಳುವವರಲ್ಲ ಅದರಿಂದ ನನಗೆ ಏನಾದರೂ ನಷ್ಟ ಆಗಬಹುದು ಅಂತ ಹೇಳಿ ಆಲೋಚನೆ ಮಾಡುವವರು ಅಲ್ಲ ಎರಡು ಜನರ ವಾದಿ ಪ್ರತಿಗಳ ವಿಷಯಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳಿ ಅದನ್ನು ಅವರು ಕುಳಿತು ಆಲೋಚನೆ ಮಾಡಿ ಅವರು ಸ್ವಂತ ಕುಳಿತು ಆಲೋಚನೆಯಿಂದ ಇಂಚ ತೀರ್ಮಾನ ಅಂತ ಹೇಳುವಾಗ ಅದನ್ನು ಯಾರು ಅನುಸರಿಸ್ತಾರೋ ಅವರನ್ನು ಅವರು ಬೆಂಬಲಿಸ್ತಾರೆ ಅನುಸರಿಸಿದವರನ್ನು ಕೈಬಿಡ್ತಾರೆ ಒಬ್ಬನಿಗೆ ಅನುಕೂಲವಾಗಿ ಅವರು ಬೆಳಿಗ್ಗೆ ಬಂದು ನನ್ನ ಹತ್ರ ಮಾತಾಡಿದ್ದೇನಪ್ಪ ಅಂತ ಹೇಳಿಕೊಂಡು ಅವನಿಗೆ ಅನುಕೂಲವಾಗಿ ಮಾತಾಡುವಂಥದ್ದಿಲ್ಲ ಅದರಲ್ಲಿ ನ್ಯಾಯ ಅನ್ನುವಂಥದ್ದು ಬೇಕು ಅದು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಲಿ ರಾಜಕೀಯದಲ್ಲಿ ಆಗಲಿ ಇನ್ನಿತರ ವೈಯಕ್ತಿಕ ಬದುಕಿನಲ್ಲಿ ಆಗಲಿ ಅವರು ಅದಕ್ಕೆ ಆ ಒಂದು ನೀತಿಗೆ ತಪ್ಪಿದವರಲ್ಲ ಈ ಟ್ರಿಬ್ಯುನಲ್ ಬರುವ ವರ್ಷ ಎರಡು ವರ್ಷ ಮೊದಲು ನನ್ನ ಅಪ್ಪಯ್ಯನನ್ನು ಇಲ್ಲಿನ ಕಾರುಬಾರು ನೋಡಲಿಕ್ಕೆ ಅಂತ ಕರೆಸಿ ಅಪ್ಪಯ್ಯ ನಮ್ಮ 32 ಮಂದಿ ಒಟ್ಟಿಗೆ ಇದ್ದಾರಲ್ಲ ಅವರನ್ನೆಲ್ಲ ಕರ್ಕೊಂಡು ಇಲ್ಲಿ ಬಂದು ಎಲ್ಲ ಕೂತುಕೊಂಡಾಯಿತು ಕೂತುಕೊಂಡು ಆದ ಮೇಲೆ ಅಪ್ಪಯ್ಯವರ ಇದು ರಾಜಕೀಯ ಪಂಚಾಯತಿಗೆ ಅಂತೇಳಿ ಹೋಗುವುದು ಮನೆಯಲ್ಲಿರುವುದು ಕಡಿಮೆ ಹೋಗುವಾಗ ಒಂದು ಇಷ್ಟು ಉದ್ದದ ಸಣ್ಣ ಹಾವು ನಾಗರ ಹಾವು ಅದರ ಒಳಗಡೆ ಒಂದು ಕಲ್ಲಿದೆ ಯಾವ ಮನೆಯ ಒಳಗಡೆ ಒಂದು ಕಗ್ಗಲ್ಲಿನ ಕಲ್ಲು ಅದರಲ್ಲಿ ಬಂದು ಜಡೆ ಎತ್ತಿ ಕೂತಿದೆ ಇದನ್ನು ನನ್ನ ಅತ್ತೆ ಕಂಡು ಇದು ಇನ್ನೂ ನಮ್ಮನ್ನು ಇದು ಇಡಲಿಕ್ಕಿಲ್ಲ ನಾವು ಇಲ್ಲಿ ಉಳಿಗಾಲವಿಲ್ಲ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹಳೆಯ ಮನೆಗೆ ಹೋಗು ಅಂತೇಳಿ ಎಲ್ಲರೂ ಆಗ ಹೊರಡಲಿಕ್ಕೆ ಹೊತ್ತುಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಆಗಲಿಕ್ಕೆ ಒಂದು ಬಟ್ಟೆ ಮಾತ್ರ ಇರುವುದು ಬೇರೆ ನಿಮ್ಮ ಸೂಟ್ ಕೇಸ್ ಎಲ್ಲ ಈಗಿನ ಹಾಗೆ ಆಗಬೇಡ ರೆಡಿಯಾಗಿದ್ದಾರೆ ಆವತ್ತಿಗೆ ನನ್ನ ಅಪ್ಪಯ್ಯ ಬಂದು ನೋಡುವಾಗ ಈ ಹಾವು ಇದೆ ಎಲ್ಲರೂ ಹೇಳಿದರು ನಮ ಪೋಯಿ ಅಂತ ಹೇಳಿದರು ಹೇಳುವಾಗ ನನ್ನ ಅಪ್ಪಯ್ಯ ಹೋಗಿ ಅದರ ಮುಂಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದರು ಯಾನು ಬತ್ತದ ಮೂಲು ಕುಳ್ಳದನ್ನೇ ಕೋಟಿಗಟ್ಟಲೆ ರೂಪಾಯಿ ಕೊಣತದ ಪಾಠದ ಅತ್ತು ಎಂಕ್ ಈ ದಾಳ ಮಾಡ್ತಾಂಡಲ ನಷ್ಟ ಇರದ್ದಿ ಈ ಕುಲ್ಲಿ ಅಂಡಲ ನಷ್ಟ ಇರದ್ದಿ ಮೂಲು ಒಂಜಿ ದೀಪ ಉಂಡು ಪಡಿಪಿರೇಡ್ಲ ಮುಳ್ಪಳ ಐನ ಅಕ್ಲಿ ಬುಡ್ದು ಪೋತೇರು ಅಕ್ಲಿ ಎಣ್ಣೆ ಮೈತದ ಐಟಿ ದೀಪ ದಿಡೋದು ಇತ್ತೇರಂಡ ಯಾನು ನೀನೇನು ಚಂಡಿ ಮಾಡ್ತಾನಲ್ಲ ದೀಪ ದಿಡ್ವೆ ಎಂದು ಮಾಡ್ಬೋಣ ವಿಶ್ವಾಸೋಡು ಬತ್ತದನೆ ಅವು ನಿಕ್ಕ ಬೋಡ್ಚಿಂಡ ಈಯೇ ಗುಳ್ಳು ಎಲ್ಲ ಬುಳ್ಪುಗೆ ಯಾನು ಪೋಪೆ ಈ ಪೋಪ ನಂಡ ಏನು ಪಾಡ್ನ ಗೀಟ್ ಡೆಪೋಡು ಅಯ್ಯನ ಮೇಲ್ ಡೆಪಾಯಿಂಡ ಮಾತ್ರ ಎಲ್ಲಡ್ದಕ್ಕೆ ಯಾನು ಮುಳುಗುಳ್ಳೋದು ದೀಪ ದಿಡ್ವೆ ಅಂತ ಹೇಳಿ ಒಳಗೆ ಹೋಗಿ ಒಂದು ಮಸಿ ತುಂಡು ತಂದು ಅಲ್ಲಿ ಆ ಚಾರ ತೋರಿಸಿದೆಲ್ಲ ನಾನು ಆ ಬದಿಯಲ್ಲಿ ಗೆರೆ ಹಾಕಿ ಆ ನಡೆಯ ಮೇಲೆ ಗೆರೆ ಹಾಕಿ ಇದರ ಮಧ್ಯದಲ್ಲಿ ಹೀಗೆ ಗೆರೆ ಹಾಕಿ ಅಲ್ಲಿವರೆಗೆ ಹಾಕಿದೆ 5 ನಿಮಿಷ ಕಳೆಯುವಾಗ ಈ ಅದು ಬುಸುಗುಡುತ್ತಾ ಜಡೆ ಎತ್ತಿ ಆ ದಾರಿಯಲ್ಲೇ ಬಂದು ನನ್ನ ಅಪ್ಪಯ್ಯನೆದುರು ಒಮ್ಮೆ ನಿಂತು ತಲೆ ಆಡಿಸಿ ಆ ಗೆರೆಯ ಮೇಲೆ ಹೀಗೆ ಹೋದಂತಹ ಆ ನಾಗರ ಹಾವನ್ನು ಇದುವರೆಗೆ ನಾವು ಕಾಣಲಿಲ್ಲ ಆಮೇಲೆ ನಾವು ಹೇಳಿದ ಮಾತನ್ನು ನಾವು ಎಷ್ಟುವರೆಗೆ ಜೀವಂತದಲ್ಲಿರ್ತೇವೋ ಅದುವರೆಗೆ ನಡೆಸಿಕೊಂಡು ಬರ್ತೇವೆ ಯಾರು ಏನೇ ಹೇಳಿದರು ಅಲ್ಲಿ ಮತ್ತು ಇಲ್ಲಿ ದೀಪ ಇಡ್ತೇವೆ ಇದಕ್ಕೆ ಒಂದು ಶುದ್ಧಾಚಾರ ಅಂತ ಹೇಳಿದೆ ಸೂತಕದವರು ಇದರ ಒಳಗೆ ಬರಬಾರದು ಮತ್ತು ನಮ್ಮ ಇದೆಯೋ ಇಲ್ಲೋ ಅಂತ ಹೇಳೋದು ನಾನು ಅದರ ಬಗ್ಗೆ ಮಾತಾಡತಕ್ಕವ ಅಲ್ಲ ಸ್ತ್ರೀಯರ ಒಂದು ಹೊರಗೆ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಉಂಟಲ್ಲ ಅವರು ಕೂಡ 7 ದಿವಸ ಇದರ ಒಳಗೆ ಬರಬಾರದು ಆ ನಿಟ್ಟಿನಲ್ಲಿ ಆ ಶುದ್ಧಾಚಾರವನ್ನು ಕಾಪಾಡಿಕೊಂಡು ಹಿರಿಯರಿಂದ ಬಂದ ಆ ಶುದ್ಧಾಚಾರದ ಕ್ರಮವನ್ನು ಕಾಪಾಡಿಕೊಂಡು ನಾವು ಇದುವರೆಗೆ ಅಲ್ಲಿ ದೀಪ ಇಡ್ತೇವೆ ಈಗ ಪಂಚಾಂಗದಲ್ಲಿ ಕಂಡದ್ದು ಧೂಮಾವತಿಯ ಸ್ಥಾನ ಇದು ಅದಕ್ಕಾಗಿ ನೀವು ದೀಪ ಇಡುವಂಥದ್ದು ನಾವು ಅದು ತಿಳಿದಿಟ್ಟದ್ದಲ್ಲ ಅವರು ಇಟ್ಟಿದ್ದಾರೆ ಅಂತೇಳಿ ಇಟ್ಟದ್ದು ಈಗ ಅಲ್ಲಿ ಧೂಮಾವತಿಯ ದೈವದ ಸೇವೆ ನಡೆಯುವಂತಹ ಸ್ಥಳದಲ್ಲಿ ಒಂದು ಕಲ್ಲಿನ ದೀಪ ಉಂಟು ಅದು ಇಲ್ಲಿನದ್ದು ಅದನ್ನು ತಂದು ಆ ಬದಿಯಲ್ಲಿ ಪ್ರತಿಷ್ಠೆ ಮಾಡಿ ಇಲ್ಲಿ ದೇವದ ನೇಮ ಆಗಬೇಕು ಅಂತ ಕಂಡಿದ್ದೆ
ಇದು 400 ವರ್ಷಗಳ ಹಿಂದಿನ ಕಟ್ಟಡ ಇದು ಆದರೆ ಅದಕ್ಕೆ ನಮಗೆ ಅದರ ಹಿನ್ನೆಲೆಯನ್ನು ಹೇಳಲಿಕ್ಕೆ ಗೊತ್ತಿಲ್ಲ ನಮ್ಮ ಇಲ್ಲಿ ಭೂಮಾಲಿಕರು ವಾಸ ಮಾಡಿದಂತ ಸ್ಥಳ ಇದು ಭೂಮಾಲಿಕರ ಮನೆ ಇದರ ಹಿಂದುಗಡೆ ಇದ್ದದ್ದು ಮನೆಯ ಮುಂಭಾಗದಲ್ಲಿ ಹಳೆಯ ಕಾಲದಲ್ಲಿ ಒಂದು ಸಂಪ್ರದಾಯ ಇದೆ ಈ ಭೂಮಾಲಿಕರ ಮನೆಯ ಮುಂಭಾಗದಲ್ಲಿ ಒಂದು ಪಡಿಪಿರೆ ಅಂತ ಹೇಳುವಂತದ್ದು ಇದೆ ಅದು ಈಗಲೂ ಕೆಲವು ಕಡೆಗಳಲ್ಲಿ ಇದೆ ಹಾಗೆ ಪಡಿಪಿರೆ ಅಂತ ಕಟ್ಟಿದ್ದು ಇಲ್ಲಿ ನ್ಯಾಯ ತೀರ್ಮಾನ ಇತ್ಯಾದಿಗಳನ್ನು ಮಾಡುವಂತ ಸ್ಥಳ ಇದು ಏನೇ ತಮ್ಮೊಳಗೆ ಗಲಾಟೆಗಳಾದರೂ ಕೂಡ ಈ ಅಂತ ಫಣಫಣ ಬತ್ತದ ಅವಳು ಬಣ್ಣ ಅಂತ ಹೇಳುವಷ್ಟರ ಮಟ್ಟಿಗೆ ನಂಬಿಕೆ ಈ ಸ್ಥಳಕ್ಕೆ ಇತ್ತು ಈಗ ನಿಮಗೆ ಕಾಣುವಾಗ ಅವರು ಇಷ್ಟೆಲ್ಲ ಮಾತನಾಡಿದರು ಆದರೆ ಇದನ್ನು ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲಲ್ಲ ಅಂತ ಹೇಳುವಂತ ಒಂದು ಭಾವನೆ ನಿಮ್ಮಲ್ಲಿ ಬರಬಹುದು ಬರಬೇಕದು ಯಾಕಂತ ಹೇಳಿದ್ರೆ ಸ್ಥಿತಿ ಹಾಗೆ ಉಂಟು ಇದು ಪೂರ್ತಿಯಾಗಿ ಹಲಸಿನ ಮರ ಬೇರೆ ಯಾವುದೇ ಮರ ಇದರಲ್ಲಿ ಇಲ್ಲ ಇದು ಗೋಡೆಯಲ್ಲಿ ನಿಂತ ಕಟ್ಟಡ ಅಲ್ಲ ಗೋಡೆ ಮತ್ತೆ ಗಾಳಿ ಬರುವುದಕ್ಕೆ ಇಟ್ಟದ್ದು ಕಲ್ಲಷ್ಟೇ ಇದು ಪೂರ್ತಿ ಕಂಬಗಳಲ್ಲಿ ಇರುವಂಥದ್ದು ಇದು ಮಳೆ ನೀರು ಅದು ಕಂಬಾರು ಹೊಳೆ ಕಂಬಾರು ಹೊಳೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ ಬಯಲು ತಗ್ಗಾಗಿದೆ ಹೊಳೆ ಎತ್ತರದಲ್ಲಾಗಿದೆ ಮಳೆ ಬಂದರೆ ಒಳ್ಳೆ ಮಳೆ ಬಂದರೆ ಆಚೆ ಮೂಡು ಭಾಗಕ್ಕೆ ಒಳ್ಳೆ ಮಳೆ ಬಂದರೆ ಆ ನೆರೆ ಬಂದು ಇದರ ಮೇಲ್ಭಾಗದಲ್ಲಿ ಪಾಸ್ ಆಗ್ತದೆ ಒಂದು ದಿವಸ ಇದರ ಮೇಲೆ ನಾನು ಮಲಗಿದ್ದೆ ನೆರೆ ಬಂದದ್ದು ಗೊತ್ತಾಗಲಿಲ್ಲ ನಾನು ಮಲಗಿದ ಚಾಪೆ ಅಡಿಯಲ್ಲಿ ನೀರು ಹೋಗ್ತಾ ಇದೆ ಎದ್ದು ನೋಡುವಾಗ ಬಾಗಿಲು ಯಾವುದು ಕಾಣುವುದಿಲ್ಲ ಇಡೀ ಮುಚ್ಚಿದೆ ಮತ್ತು ಒಳಗೆ ನೂಸುಳಿ ನಾನು ಈಜಾಡಿಕೊಂಡು ಹೋದದ್ದು ಹಾಗೆ ನೆರೆಯ ನೀರು ಬಂದು ನೀರು ತಾಗಿ ಈ ಮರ ಹಾಳಾದ್ದು ಬೇರೆ ಮರ ಆದರೆ ಅಷ್ಟು ಬೇಗ ಹಾಳಾಗುವುದಿಲ್ಲ ಹಲಸಿನ ಮರ ಆದ ಕಾರಣ ಅದು ಹಾಗೆ ಆದದ್ದು ಇದು ಕಂಬಾರು ಹೊಳೆ ಅದು ಪುತ್ತಿಗೆ ಹೊಳೆ ಈ ಕಂಬಾರು ಹೊಳೆ ಮತ್ತು ಪುತ್ತಿಗೆ ಹೊಳೆ 1 ಕಿಲೋಮೀಟರ್ ಆಚೆ ಹೋಗಿ ಎರ್ಗಲ್ ಎಂಬ ಸ್ಥಳದಲ್ಲಿ ಒಂದಾಗಿ ಮತ್ತೆ ಸಿರಿಯ ಹೊಳೆ ಆಗಿ ಹೋಗುವಂಥದ್ದು ಕಾಳಿಂಗ ಎಂಬ ಗುಲ್ಲನ ಪರಿಯ